ಈ ಪ್ರಯಾಣವನ್ನು ಪೂರ್ತಿಗೊಳಿಸಕ್ಕೆ ಮೊದಲನೇ ಕಾರಣ ಸರ್ವಧರ್ಮೀಯರ ಪ್ರಾರ್ಥನೆ. ಯಾಕಂದರೆ ನಾನು ನೋಡಿ ಒಂದು ವರ್ಷ ಎರಡು ದಿವಸ ಕಂಟಿನ್ಯೂಸ್ ಸಫರ್ಲಿರುವಾಗ ತಾಳ್ಮೆ ಬೇಕೇ ಬೇಕು. ಡೆಲ್ಲಿಯಲ್ಲಿ ಕಿಡ್ನಿ ಸ್ಟೋನ್ ಆಗಿತ್ತು. ಮೊದಲನೇದಾಗಿ ಮಕ್ಕ ಕಾಗಬ ನೋಡೋದ ತುಂಬ ಖುಷಿ ಆಯ್ತು. ನಾನು ನಡೆದದ್ದು ನನ್ನ ದೇವರಿಗೆ ನನಗೆ ತೃಪ್ತಿ ಸಿಕ್ಕಿದ್ರೆ ಸಾಕು, ಬೇರೆಯವರಿಗೆ ತೃಪ್ತಿ ಸಿಗುವಂತ ಕೊಡುವಂಥ ಅವಶ್ಯಕತೆ ನನಗಿಲ್ಲ. ಕಾಲ್ನಡಿಗೆ ಮೂಲಕ ಪವಿತ್ರ ಮಕ್ಕಾ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಸಮೀಪದ ಪೆರಿಯಡ್ಕದ ಯುವಕ ಅಬ್ದುಲ್ ಖಲೀಲ್ ನೌಶಾದ್ ಅವರು ಈಗಾಗಲೇ ತಮ್ಮ ಮಕ್ಕಾ ಯಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ತಿಗೊಳಿಸಿ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಅಂದರೆ 2023 ಜನವರಿ 30ರಂದು ಪೆರಿಯಡ್ಕ ಮನೆಯಿಂದ ಹಜ್ ಯಾತ್ರೆಯನ್ನು ಕಾಲ್ನಡಿಕೆ ಮೂಲಕ ಹೊರಟಂತಹ ಅಬ್ದುಲ್ ಖಲೀಲ್ ನೌಶಾದ್ ಅವರು ಸಾಧಾರಣ 1 ವರ್ಷ 6 ತಿಂಗಳ ಬಳಿಕ ಈಗ ತಾಯ್ನಾಡಿಗೆ ವಾಪಸ್ಸಾಗ್ತಾ ಇದ್ದಾರೆ. ಅಂದರೆ 2024 ಫೆಬ್ರವರಿ 1ರಂದು ಅವರು ಪವಿತ್ರ ಮಕ್ಕಾವನ್ನು ತಲುಪ್ತಾರೆ. ಮಕ್ಕಾವನ್ನು ಅಂದರೆ 1 ವರ್ಷ 2 ದಿನಗಳ ಬಳಿಕ ಅವರು ಮಕ್ಕಾವನ್ನು ತಲುಪಿದ ನಂತರ ಅಲ್ಲಿ ಉಳಿದುಕೊಂಡು ಉಮ್ರಾ ಮತ್ತು ಹಜ್ಜಿ ಕರ್ಮಗಳನ್ನು ಪೂರೈಸಿಕೊಂಡು ಅಂದರೆ 1 ವರ್ಷ 6 ತಿಂಗಳ ಬಳಿಕ ಇದೀಗ ವಾಪಸ್ ತಮ್ಮ ತಾಯ್ನಾಡಿಗೆ ಆಗಮಿಸಿರುವಂಥದ್ದು. ವಿಶೇಷವಾಗಿ ಒಬ್ಬ ಯುವಕನೊಬ್ಬ 10 ಹಲವು ಸವಾಲುಗಳ ಮಧ್ಯೆ ರಿಸ್ಕ್ಗಳನ್ನು ತೆಗೆದುಕೊಂಡು 8,000ಕ್ಕೂ ಹೆಚ್ಚು ಕಿಲೋಮೀಟರ್ಗಳಿರುವಂತಹ ಒಂದು ದೂರದ ಸೌದಿ ಅರೇಬಿಯಾದ ಮಕ್ಕಾವನ್ನು ಒಂದು ಸಾಹಸದ ಮೂಲಕ ಅವರಿಗಾಗಲೇ ಯಶಸ್ವಿಯಾಗಿ ಪೂರ್ತಿಗೊಳಿಸಿದ್ದಾರೆ. ಅವರು ಆ ಸಾಗಿದಂತಹ ಅವರ ಕಾಲ್ನಡಿಗೆ ಯಾತ್ರೆ ಯಾವ ರೀತಿಯಲ್ಲಿತ್ತು, ಅವರು ಆ ಕಾಲ್ನಡಿಗೆ ಉದ್ದಕ್ಕೂ ಅವರಿಗೆ ಆಗಿರುವಂಥ ಅನುಭವಗಳೇನು, ಜೊತೆಗೆ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇಶ ಸುತ್ತಿ ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಅಲ್ಲಿಯ ಜನರ ಸಹಕಾರ ಯಾವ ರೀತಿ ಸಿಕ್ಕಿತ್ತು ಮತ್ತು ಅವರು ಆ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯೆಲ್ಲ ಒಂದು ಪರಿಸ್ಥಿತಿಗಳನ್ನು ಎದುರಿಸಬೇಕಾಯಿತು ಎಂಬುದರ ಅವರ ಒಟ್ಟು ಅನುಭವಗಳನ್ನು ನಾವಿವತ್ತು ಅವರ ಜೊತೆ ನಮ್ಮ ಜೊತೆ ಕೇಳಿಕೊಳ್ಳೋಣ. ಈಗಾಗಲೇ ಅಬ್ದುಲ್ ಖಲೀಲ್ ನೌಶಾದ್ರವರು ಈಗಾಗಲೇ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ನೌಶಾದ್ರವರೇ, ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ಈಗಾಗಲೇ ಯಶಸ್ವಿಯಾಗಿ ತಾವು ಒಂದು ಈ ಒಂದು ತಮ್ಮ ಹಜ್ ಯಾತ್ರೆಯನ್ನು ಕಾಲ್ನಡಿಗೆ ಮೂಲಕ ಪೂರೈಸಿದ್ದೀರಿ, ಇದರ ಬಗ್ಗೆ ತಾವು ಪ್ರಥಮವಾಗಿ ಏನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀರಿ? ಮೊದಲನೇದಾಗಿ ಈ ಪ್ರಯಾಣವನ್ನು ಪೂರ್ತಿಗೊಳಿಸೋಕ್ಕೆ ಮೊದಲನೇ ಕಾರಣ ಎಲ್ಲರ ಪ್ರಾರ್ಥನೆ ಆಗಿರುತ್ತೆ, ಸರ್ವಧರ್ಮೀಯರ ಪ್ರಾರ್ಥನೆ. ಎಲ್ಲರೂ ಪ್ರತಿಯೊಬ್ಬರು ಜಾತಿ ಭೇದ ಮಾರತೆಲ್ಲ ನನಗೆ ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆಯಿಂದಾಗಿ ಪ್ರಾರ್ಥನೆ ಹೇಳ್ತಾರಲ್ಲ, ಪ್ರಾರ್ಥನೆಯಿಂದ ಏನು ಬೇಕೋ ಸಾಧಿಸಬಲ್ಲದಂತೇಳಿ ಅಂಥದ್ರಲ್ಲಿ ನನಗೆ ಇದರಲ್ಲಿ ಮೊದಲನೇದಾಗಿ ನನ್ನ ಪೂರ್ತೀಕರಣ ಆಗೋಕ್ಕೆ ಕಾರಣ ಪ್ರಾರ್ಥನೆ ಆಗಿರುತ್ತೆ. ಮತ್ತು ಅಲ್ಲ ಅಂದಿಲ್ಲ, ಎಲ್ಲರ ಸಪೋರ್ಟ್ ಸಹಿತ ಜನರ ಸಪೋರ್ಟಿಂದಾಗಿ ನನ್ನ ಈ ಸಪೋರ್ಟ್ ಫಿನಿಶ್ ಮಾಡಿದೆ. ಈ ಒಂದು ಅಷ್ಟು ದೂರದ ಅಂದರೆ ಸೌದಿ ಅರೇಬಿಯಾದ ಮಕ್ಕಾದೆ ಅಷ್ಟು ದೂರಕ್ಕೆ ತಾವು ಒಂದು ಈ ಕಾಲ್ನಡಿಗೆ ಯಾತ್ರೆ ಒಂದು ಸವಾಲಿನ ವಿಷಯ, ಅದು ನಿಮಗೆ ಈ ರೀತಿ ಆಲೋಚನೆ ಬರಲು ಏನು ಕಾರಣ? ಇದರ ಆಲೋಚನೆ ಮೊದಲನೇದಾಗಿ ನನ್ನ ತಾಯಿಯ ಉದ್ದೇಶವಾಗಿದೆ. ತಾಯಿ ಹೇಳ್ತಾ ಇದ್ರು, ಹಾಗೆ ನೀವು ಮಕ್ಕಕ್ಕೆ ನಡ್ಕೊಂಡು ಹೋಗಿ ಅಂತೇಳಿ. ಅದನ್ನು ನಾನು ಮಕ್ಕಕ್ಕೆ ಅಂತ ಹೇಳೋದನ್ನು ನಾವು ಅಜ್ಜಿಗೆ ಅಂತೇಳಿ ಕನ್ವರ್ಟ್ ಮಾಡಿದೆ. ಅಜ್ಜಿ ಅಂತೇಳಿ ಒಂದು ಪುಣ್ಯಕರ್ಮ, ಆ ಮಕ್ಕಕ್ಕೆ ತಲುಪಲು ಅಷ್ಟು ಸುಲಭ ಇಲ್ಲ, ಅದು ಫ್ಲೈಟಲ್ಲಾದ್ರೂ ಅಲ್ಲಿಯ ಕರೆದರೆ ಮಾತ್ರ ಅಲ್ಲಿ ಹೋಗಿ ತಲುಪಬಲ್ಲದು. ಅದು ಬಿಟ್ಟು ದುಡ್ಡಿದ್ರೂ ಯಾವುದೇ ರೀತಿ ಎಲ್ಲನೂ ವೇಸ್ಟ್. ಯಾರು ಎಷ್ಟೆಷ್ಟೋ ಜನ ಮಕ್ಕಳಲ್ಲಿ ಸಹ ಕೆಲಸ ಮಾಡ್ತಾರೆ, ಅವರಿಗೆ ಸಹ ಅಲ್ಲಿ ತಲುಪಲು ಇಷ್ಟವಾಗಿ ಆಗಿಲ್ಲ. ದುಡ್ಡಿದೆ, ಎಲ್ಲರೂ ಎಲ್ಲನೂ ಇದೆ, ಅಲ್ಲಿಯ ಕರೆ ಬೇಕು. ಆ ಕರೆ ಹೋಗುವಂಥ ಸಂದರ್ಭದಲ್ಲಿ ಇವು ನನ್ನ ಊರಿಂದ ಬಿಟ್ಟು ಹೋಗಿದ್ದೆ. ಬಿಟ್ಟು ಹೋಗೋ ನನ್ನ ಜಮಾತಿಗರೆಲ್ಲ ನನಗೆ ಸಾಥ್ ಕೊಟ್ಟು ನನ್ನನ್ನು ಬಿಲ್ಕೊಡುಗೆ ಕೊಟ್ಟಿದ್ದಾರೆ ಉಪ್ಪಿನಂಗಡಿ ನನಗೆ. ಅಲ್ಹಮ್ದು ತುಂಬ ಖುಷಿಯಾಗಿತ್ತು. ಈಗ ಅಂದರೆ ಹೋಗುವಾಗ ಭಾಳಷ್ಟು ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ದೇಶವನ್ನು ಹಾದು ನೀವು ಹೋಗಿದ್ದೀರಿ, ಅಂದರೆ ಆ ಸಂದರ್ಭದಲ್ಲಿ ಅಲ್ಲಿಯ ಜನರ ಒಂದು ನಿಮಗೆ ಸಹಕಾರ ಯಾವ ರೀತಿ ಸಿಕ್ಕಿತ್ತು, ಜನರ ಪ್ರತಿಕ್ರಿಯೆ ಹೇಗಿತ್ತು, ಮತ್ತು ಅಲ್ಲಿಯ ಭಾಷೆ ಇರ್ಬೋದು, ಅಲ್ಲಿಯ ಆಹಾರದ ವ್ಯವಸ್ಥೆ ಇರ್ಬೋದು, ಅದೆಲ್ಲ ಒಂದು ರೀತಿಯಲ್ಲಿ ಯಾವ ರೀತಿ ನಿಮಗೆ ಅನುಭವ ಆಗಿತ್ತು ಅಂತ? ಪ್ರಯಾಣದ ಮೇಲೆ ತಾಳ್ಮೆ ಫಸ್ಟ್ ಬೇಕು. ತಾಳ್ಮೆ ಇದ್ರೆ ಮಾತ್ರ ನಾವೆಲ್ಲನೂ ಸಾಧಿಸಬಲ್ಲದು. ಯಾಕೆಂದರೆ ತಾಳ್ಮೆ ಇಲ್ಲದಿದ್ದರೆ ನಾವು ಅರ್ಜೆಂಟ್ ಅರ್ಜೆಂಟ್ ಮಾಡಬೇಕು, ಅದು ಆಗಲ್ಲ ಇದಾಗಲ್ಲ ಅಂತ. ಮತ್ತೊಂದು ಆಗಲ್ಲಂಥದ್ದು ಸುಮ್ಮನೆ ವೇಸ್ಟ್, ಎಲ್ಲನೂ ಆಗುತ್ತೆ. ಪ್ರತಿಯೊಂದು ವಿಷಯ ನಾವು ಅದನ್ನು ಇವತ್ತಿನ ನಾಳೆ 100% ಆಗುತ್ತೆ ಆಗುತ್ತೆ. ಯಾಕೆಂದರೆ ನಾನು ನೋಡಿ 1 ವರ್ಷ 2 ದಿವಸ ಕಂಟಿನ್ಯೂಸ್ ಸಫರ್ಲಿರುವಾಗ ತಾಳ್ಮೆ ಬೇಕೇ ಬೇಕು, ಪ್ರತಿಯೊಂದು ಗಾಳಿ ಮಳೆ ಆಹಾರ ವಿಷಯದಲ್ಲಿ. ಯಾಕೆಂದರೆ ನನ್ನ ರಾಜ್ಯ ದೇಶ ಇರೋಕ್ಕಿಂತ, ದೇಶದ ಕಲ್ಚರ್ ಇರೋಕ್ಕಿಂತ ನನ್ನ ರಾಜ್ಯ ಕಲಿತ ತಕ್ಷಣ ನಮ್ಮ ಕಲ್ಚರ್ ಚೇಂಜ್ ಆಗುತ್ತೆ. ಫುಡ್ ವಿಷಯ, ಗಾಳಿ ವಿಷಯ, ಬಿಸಿಲು ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ. ಯಾಕೆಂದರೆ ಇವಾಗ ನಾನು ನನ್ನ ರಾಜ್ಯದ ಕಲಿತ ತಕ್ಷಣವೇ ನನಗೆ ಸಿಗೋದು ಮಹಾರಾಷ್ಟ್ರ ಆಗಿರುತ್ತೆ. ಮಹಾರಾಷ್ಟ್ರ ನಾನು ಹೋಗೋ ತುಂಬ ಬಿಸಿಲಿತ್ತು. ಪುಣೆ, ಮುಂಬೈಲೆಲ್ಲ ತುಂಬ ಸಿಟಿ ಇರೋದೇ ತುಂಬ ಬಿಸಿಲಿರುತ್ತೆ. ನೆಕ್ಸ್ಟ್ ಗುಜರಾತ್, ಅಲ್ಲಿಂಥ ಕಲ್ಚರು, ಅಲ್ಲಿಯ ಫುಡ್ಡು ಸಹ ತುಂಬ ಚೇಂಜ್ ಆಗುತ್ತೆ. ದಾಲ್, ರೊಟ್ಟಿ ಇಂಥದ್ದು ನಿಮಗೆ ರೊಟ್ಟಿ ನಾವು ಇಲ್ಲಿ ಸೇವಿಸಲೇ ಇಲ್ಲ. ನಮಗೆ ಇಲ್ಲಿ ಬಾಯ್ಲ್ ರೈಸ್, ಫಿಶ್ ಫ್ರೈ ಇದೇ ಆಗ್ತಾಯಿತ್ತು. ಒಂದೊಂದು ಸ್ಟೇಟ್ಗೆ ಹೋಗುವಾಗ ಒಂದೊಂದು ಫುಡ್ಡಿನ ಚೇಂಜ್ ಆಗ್ತಾ ಬಂತು. ಕಂಟ್ರಿ ಹೋದ ತಕ್ಷಣ ಒಂದೊಂದು
ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ಮತ್ತು ಫುಡ್ ಚೇಂಜ್ ಆಗುತ್ತೆ, ವಾತಾವರಣ ಚೇಂಜ್ ಆಗುತ್ತೆ. ನಾನು ಹೋಗುವಂಥ ಸೌದಿ ಮೂಮೆಂಟಲ್ಲಿ ತುಂಬ ಚಳಿ, ಸೌದಿ ಅಂತಲ್ಲ ಒಮಾನಲ್ಲಿ ಚಳಿ ಇತ್ತು, ಪಂಜಾಬಲ್ಲಿ ನಾನು ಬಾರ್ಡ್ರ್ ಕ್ರಾಸ್ ಮಾಡೋ ಮೂಮೆಂಟಲ್ಲಿ ಚಳಿ ಸ್ಟಾರ್ಟ್ ಆಗ್ತಾ ಇತ್ತು. ಮತ್ತು ಪಾಕಿಸ್ತಾನ ಎಂಟರ್ ಆದೆ, ಪಾಕಿಸ್ತಾನ ಎಂಟರ್ ಆಗುವಾಗ ಸಹ ಚಳಿ ಇತ್ತು, ಒಮಾನ ಚಳಿ ಇತ್ತು, ದುಬೈಲಿ ತುಂಬ ಚಳಿ ಇತ್ತು, ಸೌದಿಯಲ್ಲಿ ಸಹ ತುಂಬ ಚಳಿ ಇತ್ತು. ನಾನು ಹೋದ ಈಗ ಮತ್ತೊಂದು ಈ ಬಿಸಿಲಿಗಿಂತ ಚಳಿ ಓಕೆ ಅಂತ ಅನಿಸ್ತಿದೆ, ಯಾಕೆಂದರೆ ಬಿಸಿಲು ತುಂಬ ಬಿಸಿಲು, ಇವಾಗ ಇವಾಗಿರೋಂಥ ಪ್ರೆಸೆಂಟಲ್ಲಿ ತುಂಬ ಬಿಸಿಲು, ನಡೆಯಲು ಬಿಲ್ಕುಲ್ ಸಾಧ್ಯ ಇಲ್ಲ ಅಲ್ಲಿ. ಈಗ ಅಂದರೆ ಈ ಒಂದು 1.5 ವರ್ಷದ ಅವಧಿಯಲ್ಲಿ ಅಂದರೆ ಪ್ರಮುಖವಾಗಿ ನಮಗೆ ಬೇಕಾದ ಆರೋಗ್ಯ ಅಂದರೆ ಆರೋಗ್ಯ ಸಮಸ್ಯೆ ನಿಮ್ಗೆ ಏನಾದರೂ ಕಾಡಿದೆಯಾ ಈ ಬೇರೆ ಬೇರೆ ವಾತಾವರಣಕ್ಕೆ ಹೊಂದಿಕೊಳ್ಳುವಾಗ? ಆರೋಗ್ಯ ಸಮಸ್ಯೆ ಅಂದರೆ ಪ್ರಯಾಣದಲ್ಲಿ ಚಿಕ್ಕ ಚಿಕ್ಕ ಪುಟ್ಟದ್ದು ನಾರ್ಮಲ್ ಆಗಿರುತ್ತೆ, ಹೊಟ್ಟೆ ನೋವು ತಲೆನೋವು ಅದು ನಾರ್ಮಲ್ ಆಗಿರುತ್ತೆ. ಅದನ್ನು ಮಿಗಿಲಾಗಿಯೂ ನನಗೆ ಡೆಲ್ಲಿಯಲ್ಲಿ ಕಿಡ್ನಿ ಸ್ಟೋನ್ ಆಗಿತ್ತು. ಕಿಡ್ನಿ ಸ್ಟೋನ್ ಆದ ತಕ್ಷಣ ಒಂದು ಸವಾಲಾಗಿರುತ್ತೆ, ಯಾಕೆಂದರೆ ಡೆಲ್ಲಿಯ ಫೆಸಿಲಿಟಿ ನನಗೆ ಸೂಟ್ ಆಗ್ತದಾ ಇಲ್ಲೋ ನನಗೆ ಗೊತ್ತಿಲ್ಲ. ಮತ್ತು ರಿಟರ್ನ್ ಇಂಡಿಯಾಕ್ಕೆ ಸಾರಿ ಕರ್ನಾಟಕಕ್ಕೆ ಬರುವಂಥದ್ದು ಇಲ್ಲ, ಮುಂದಕ್ಕೆ ಹೋಗುವಂಥ ಪ್ಲ್ಯಾನ್ ಆಗಿತ್ತು. ಅಲ್ಲಿ ಸಹಿಸಿ ಅಲ್ಲಿ ಯಾರನ್ನೆಲ್ಲ ಹಿಡಿದು ಅಲ್ಲಿ ಆರೋಗ್ಯಕ್ಕೆ ಬೇಕಾದಂಥ ಎಲ್ಲ ಬೇಕಾದಂಥ ಫೆಸಿಲಿಟಿ, ಮತ್ತು ನನ್ನ ತಾಯಿಯವರೆಲ್ಲ ಬಂದಿದ್ದು, ತಾಯಿಯರು ಬರುವಾಗ ಇಲ್ಲಿಯ ಬಾಯ್ಲ್ ರೈಸ್, ಇಲ್ಲಿಯ ಒಣಮೀನ ಅಲ್ಲಿಗೆ ಎತ್ಕೊಂಬಂದಿದ್ರು, ಏನಂದರೆ ಗಂಜಿ ಮಾಡಿ ಕುಡಿಯುವ ಅಂತೇಳಿ ಸ್ವಲ್ಪ ದಿವಸ. ಇದು ಅಲ್ಲಿದ್ದು ಆಯಿಲ್ ಪದಾರ್ಥ ಆಗಿರುತ್ತೆ ಎಲ್ಲ, ನನಗೆ ಸೂಟೇಬಲ್ ಆಗಲ್ಲ ಅಂತೇಳಿ. ಸೂಟೇಬಲ್ ಆಗಂತೇಳಿ ನೀನು ಊಟ ಮಾಡದಿರಕ್ಕೂ ಆಗಲ್ಲ, ರಿಟರ್ನ್ ಹಿಂಬದಿ ಬರೋಕ್ಕೂ ಆಗಲ್ಲ, ಮುಂದಕ್ಕೆ ಹೋಗಲೇಬೇಕು ಅಂಥ ಪರಿಸ್ಥಿತಿಯಲ್ಲಿ ಕಿಡ್ನಿ ಸ್ಟೋನ್ ಆದಮೇಲೆ ಸ್ವಲ್ಪ ದಿವಸ ಅದು ಅದು ಕ್ಲಿಯರ್ ಆಯಿತು. ಅದಾದಮೇಲೆ ಸೌದಿಯಲ್ಲಿ ಸ್ವಲ್ಪ ಗಾಳಿ ಚಳಿ ಸಾರಿ ಇದು ಚಳಿಗಾಲಿ ಇದ್ದ ಕಾರಣ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಯಾಕೆಂದರೆ ಗಾಳಿ ಅಷ್ಟು ಸ್ಪೀಡಾಗಿರುತ್ತೆ, ಮರುಭೂಮಿಯ ಗಾಳಿ ಇರುತ್ತಲ್ಲ ಸ್ಪೀಡಾಗಿರುತ್ತೆ, ನಮ್ಮ ಕಿವಿಗೆ ಹೊಡಿತಾ ಇತ್ತು, ಇನ್ನು ಎಷ್ಟು ಕವರ್ ಮಾಡಿದ್ರೆ ಕಿವಿಗೆ ಮುಖಗಳು ಹೊಡಿತಾ ಇತ್ತು ಅಂತ ಸ್ವಲ್ಪ ಜ್ವರ ಎಲ್ಲ ಬಂದಿತ್ತು. ಅದು ಅಲ್ಲಿಯ ಸದಸ್ಯರು, ಅಲ್ಲಿ ಕೆ ಸಿ ಎಫ್ ಸದಸ್ಯರು ಅಂತ ಇರ್ತಾರೆ, ಅವರೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ್ದೀವಿ. ಈಗ ಅಂದರೆ 1 ವರ್ಷ 2 ದಿವಸದ ಬಳಿಕ ನೀವು ಪವಿತ್ರ ಮಕ್ಕವನ್ನು ತಲುಪಿದ್ದೀರಿ. ಆ ಪವಿತ್ರ ಮಕ್ಕ ತಲುಪಿದಾಗ ನಿಮ್ಮ ಗುರಿ ಅಲ್ಲಿಗೆ ಮುಟ್ಟಿತ್ತು, ಮತ್ತು ಹಜ್ಜಿ ಹತ್ರದ್ದು ಮುಂದಿನದು ಮಾಡಬೇಕಿತ್ತು. ಆದರೆ ಆ ಮಕ್ಕ ತಲುಪಿದ ಸಂದರ್ಭದಲ್ಲಿ ತಮಗೆ ಯಾವ ರೀತಿಯ ಒಂದು ತಮ್ಮ ಮನಸ್ಸಿಗೆ ಏನು ಅನಿಸಿತು, ಯಾವ ರೀತಿಯ ಖುಷಿಯಾಯಿತು ಅಂತ? ಮಕ್ಕ ರೀಚ್ ಆಗುವಂಥ ಮುಂಚೆ ನಾನು ಹೋಗಿರೋದು ಮದೀನಕ್ಕೆ, ನಮ್ಮ ನೆಬಿಯವರು, ಅದು ಅಲ್ಲಿ ಹೋಗುವಂಥ ಅವಶ್ಯಕತೆ ಇರಲಿಲ್ಲ. ನಾನು ಹೋಗೋಕ್ಕಿಂತ ಮುಂಚೆ ಸೌದಿ ಎಂಟ್ರಿ ಆಗೋದು ನನಗೆ ತುಂಬ ಖುಷಿಯಾಗಿದೆ, ಯಾಕೆಂದರೆ ನಮ್ಮ ನೆಬಿಯವರ ದೇಶಕ್ಕೆ ನಾನು ಕಾಲಿಟ್ಟಿದ್ದೀನಂತೆ. ಮತ್ತು ಮದೀನ ಅಂದರೆ ತುಂಬ ಅಲ್ಲಿಂದ ತುಂಬ ಇತ್ತು, ಏನು 800-900 ಕಿಲೋಮೀಟರ್ನ ಇತ್ತು ಸಮಥಿಂಗ್. ಅದು ಅಲ್ಲಿಗೆ ಹೋಗೋಂಥ ಬೇರೆಯೇ ಖುಷಿ ಇತ್ತು. ಬಟ್ ನಾನು ಸೌದಿಗೆ ಎಂಟ್ರಿ ಆದ ತಕ್ಷಣ ನನಗೆ ತುಂಬ ಖುಷಿಯಾಗಿದೆ, ತುಂಬ ಅಂದರೆ ತುಂಬ ಖುಷಿಯಾಗಿದೆ. ನಮ್ಮ ನೆಬಿಯವರ ದೇಶಕ್ಕೆ ತಲುಪಿದ್ದೀನಲ್ಲ ಅಂತ ಅಲ್ಹಮ್ದುಲಿಲ್ಲಾ, ಇಷ್ಟು ಬಂದು ಇಷ್ಟು ತಲುಪಿದ್ದೀನಲ್ಲ ಏನು ಸ್ವಲ್ಪ ಇರೋದು. ಮದೀನಕ್ಕೆ ಹೋದ್ಮೇಲೆ ತುಂಬ ಖುಷಿ, ಅದೇ ಎಲ್ಲರಿಗೆ ಇರುವಂಥದ್ದೇ, ಪ್ರತಿಯೊಬ್ಬರಿಗೆ ಇರುವಂಥ ಒಂದು ಆಸೆಯಾಗಿರುತ್ತೆ. ಅದು ಹೇಳುವಂಥ ಅವಶ್ಯಕತೆ, ಪ್ರತಿಯೊಬ್ಬರ ಮನಸ್ಸಲ್ಲಿ ಆ ಆಸೆ ತುಂಬ ಇರುತ್ತೆ. ಅಲ್ಹಮ್ದುಲಿಲ್ಲಾ ಅಲ್ಲಿ ಹೋಗಿ ತುಂಬ ತುಂಬ ಖುಷಿ, ಅಲ್ಲಿ ಸ್ವಲ್ಪ ದಿವಸ ನಿಂತ್ಕೊಂಡಿದ್ದೆ, ತುಂಬ ಹ್ಯಾಪಿಯಾಗಿತ್ತು. ಅಲ್ಲಿಂದ ಮತ್ತೆ ಮಕ್ಕಕ್ಕೆ ಸಫರ್ ಮಾಡಿದ್ವಿ. ಮಕ್ಕಕ್ಕೆ ಸಫರ್ ಮಾಡುವಾಗ ನಡೆಯೋಕ್ಕೆಲ್ಲ ಬಿಡಲ್ಲ, ಮದೀನ ಟು ಮಕ್ಕಕ್ಕೆ ಹೋಗುವಾಗ ನಡೆಯೋಕ್ಕೆ ಬಿಡಲ್ಲ, ಯಾಕೆಂದರೆ ಅಲ್ಲಿ ಉಮ್ರಾ ಬಸ್ಗಳು ತುಂಬ ಸ್ಪೀಡಾಗಿ ಹೋಗ್ತಾ ಇರ್ತವೆ. ಆದರೆ ಅವರ ಸೇಫ್ಗೋಸ್ಕರ, ನಮ್ಮ ಸೇಫ್ಗೋಸ್ಕರ, ಅವರಿಗೂ ಸೇಫ್, ನಮಗೂ ಸೇಫ್, ಅವ್ರಿಗೆ ನಾಳೆ ಪ್ರಾಬ್ಲಮ್ ಆಗ್ಬೋದು, ನಮಗೂ ಪ್ರಾಬ್ಲಮ್ ಆಗ್ಬೋದು, ನಡೆಯೋಕ್ಕೆ ಬಿಡಲ್ಲ. ನನ್ನ ಜೊತೆ ಅಲ್ಲಿ ಮದೀನ ಮುನಾವರ ಒಬ್ಬರು ಹೆಡ್ ಅಂತ ಇರ್ತಾರೆ, ಅವರ ಒಬ್ಬರು ಒಂದು ಅರಬ್ಬಿಯನ್ನು ನೇಮಿಸಿ ನನ್ನ ಜೊತೆ ಕಲಿಸಿದರು, ಒಂದು ಕಾರ್ ಸಹ ಕಲಿಸಿದರು. ಇದರಿಂದ ನನಗೆ ಅಲ್ಲಿ ಸಾಗಿ ಹೋಗೋಕ್ಕೆ ತುಂಬ ಈಸಿ ಆಯಿತು, ನಡ್ಕೊಂಡು ಹೋಗೋಕ್ಕೆ ಈಸಿ ಆಯಿತು. ಮೊದಲನೇದಾಗಿ ಮಕ್ಕ ಕಾಗಬ ನೋಡುವಾಗ ತುಂಬ ಖುಷಿ ಆಯಿತು, ಯಾಕೆಂದರೆ ಅದನ್ನು ನಡ್ಕೊಂಡು ಬಂದಿದ್ದೀನಿ ಒಂದನೇದು. ಎರಡನೇದು ನಾನು ಇದು ನನ್ನ ಕನಸಲ್ಲಿ ಸಹ ವಿಚಾರಿಸಿ ನಾನು ಈ ಕಾಗಬ ನೋಡ್ತೀನಿ ಅಂತ ಅದು ನಡ್ಕೊಂಡು ಬಂದು ಎಲ್ಲ ನಾನು ಮರೆತುಬಿಟ್ಟಿದ್ದೀನಿ. ನಡ್ಕೊಂಡು ಹೋಗುವಾಗ ಏನು ಆರೋಗ್ಯ ಪ್ರಾಬ್ಲಮ್ ಇತ್ತು, ಕಾಲು ನೋವು ಇತ್ತು, ಎಲ್ಲ ಅದು ನೋಡುವಾಗ ಎಲ್ಲ ನಾನು ಮರೆತುಬಿಟ್ಟಿದ್ದೀನಿ, ಯಾಕೆಂದರೆ ನನ್ನ ಟಾರ್ಗೆಟ್ ಅದಾಗಿತ್ತು. ತುಂಬ ಖುಷಿಯಾಗಿತ್ತು. ತಾವು ಈ ಕಾಲ್ನಡಿಗೆ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಭಾಳಷ್ಟು ಜನರು ಸೇರ್ತಾ ಇದ್ರು, ಅಂದರೆ ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಬೇರೆ ಬೇರೆ ಭಾಷೆಯ ಜನರು, ಬೇರೆ ಬೇರೆ ರಾಜ್ಯದ ಜನರು ಸೇರ್ತಾ ಇದ್ರು. ಅಂದರೆ ಅಲ್ಲಿಯೆಲ್ಲ ತಮಗೆ ಯಾವ ರೀತಿಯ ಅನುಭವ ಆಗಿತ್ತು ಅಂತ? ಅವರು ಜನ ಸೇರೋಕ್ಕೆ ಮೊದಲನೇ ಕಾರಣ ಅವ್ರು ನನ್ನ ಮೇಲೆ ಪ್ರೀತಿ ಇಲ್ಲಲ್ಲ, ನಮ್ಮ ನೆಬಿಯವರ ಮೇಲೆ ಪ್ರೀತಿ ಮೊದಲನೇದಾಗಿ, ಹಾಗೂ ಅಲ್ಲಾನ ಮೇಲೆ ಪ್ರೀತಿ, ಕಾಗುಬದ ಮೇಲೆ ಪ್ರೀತಿಯಾಗಿ. ನಾನೊಬ್ಬ ಮಕ್ಕಕ್ಕೆ ಹೋಗ್ತಾ ಇದ್ದೀನಿ, ಇವರಿಗೆಲ್ಲ ಫೆಸಿಲಿಟಿ ಮಾಡಿಕೊಡುವ, ಇವರಿಗೆ ನಿದ್ರೆ ಮಾಡೋಕ್ಕೆ, ಫುಡ್ ಮಾಡೋಕ್ಕೆಲ್ಲ ಅವ್ರು ಅಂಥ ಕಲ್ಪನೆ ಇಟ್ಕೊಂಡು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ಪಬ್ಲಿಕ್ ಅಂದದ್ದು ತುಂಬ ಬಂದು ತುಂಬ ಡಿಸ್ಟರ್ಬ್ ಆದರೆ ನನಗೆ ಯು ಪಿ ಅಲ್ಲಿ ರಾಜಸ್ಥಾನ ನನಗೆ ನಡೆಯೋಕ್ಕೆ ಬಿಡ್ತಾ ಇರಲಿಲ್ಲ, ತುಂಬ ತುಂಬ ಡಿಸ್ಟರ್ಬ್. ಆ್ಯಕ್ಚುಲಿ ಅಲ್ಲಿ ಪೊಲೀಸ್ ಲಾಠಿ ಚಾರ್ಜ್ ಆಗಿತ್ತು, ಪೊಲೀಸ್ ಇಬ್ಬರ ಕೈಯೆಲ್ಲ ಮುರಿದಿತ್ತು ಅಂತ ಅಷ್ಟು ಪಬ್ಲಿಕ್ ಇದ್ದರು. ಆ ಪಬ್ಲಿಕ್ ಎಂಥ ಒಂದು ಮೈಂಡ್ಸೆಟ್ ಅವ್ರು ನೋಡಿ, ಆ ಪೊಲೀಸ್ ನಮಗೆ ಸೆಕ್ಯೂರಿಟಿ ಕೊಟ್ಟಿಲ್ಲ, ಹೈವೇ ಬಿಟ್ಟರು, ಹೈವೇ ಬಿಟ್ಟ ಮೇಲೆ ಸ್ವಲ್ಪ ಪಬ್ಲಿಕ್ ಕಮ್ಮಿ ಆದಮೇಲೆಲ್ಲ ನಾವು ಮತ್ತು ನಮ್ಮ ಟೀಮ್ ಒಂದು 20 ಜನ ಮಧ್ಯಾಹ್ನ ನಡ್ಕೊಂಡು ಹೋಗ್ತಾ ಇದ್ವಿ ನಾರ್ಮಲ್ಲಿ ಊರು ಸ್ವಲ್ಪ. ಇವರು ಅಷ್ಟು ಪಬ್ಲಿಕ್ ಇದ್ದಾರೆ, ಬಿಟ್ಟು ಹೋಗಿದ್ರಲ್ಲ ಹೊಡೆದು ಲಾಠಿ ಆದಮೇಲೆ ಇವರೇನು ಮಾಡಿದ್ದಾರೆ, ನಾವು ಸ್ವಲ್ಪ 20 ಕಿಲೋಮೀಟರ್ ಹೋದ್ಮೇಲೆ ಆ ಕಡೆಯಿಂದ ಅಲ್ಲಿ ತೋಟದಿಂದ ನಡ್ಕೊಂಡು ಬಂದು ಅಲ್ಲಿ ಅಲ್ಲಿ ಅವರ ತೋಟ ಏನು ಗದ್ದೆ ಇದೆಲ್ಲ ಇರ್ತಲ್ಲ ಅಲ್ಲಿ ನಡ್ಕೊಂಡು ಬಂದು ಈ ಕಡೆ ನಮ್ಮ ಜೊತೆ ಇದು ಜಾಯ್ನ್ ಆಗ್ತಾ ಇದ್ದರು. ಅಂಥ ಡಿಸ್ಟರ್ಬ್ ಎಲ್ಲ ಕೊಟ್ಟಿದ್ದೆ ನನಗೆ, ಡಿಸ್ಟರ್ಬ್ ಅಂದರೆ ಅವ್ರ ಪ್ರೀತಿಯಿಂದ ಕೊಡೋದು, ಬಟ್ ನಮಗೆ ಡಿಸ್ಟರ್ಬ್ ಆಗ್ತಾ ಇತ್ತು. ನಮಗೆ ಈ ವಾಯ್ಸ್ ಕೇಳಿ ನಮ್ಮ ಕಿವಿಯೆಲ್ಲ ಬ್ಲಾಸ್ಟ್ ಆಗಿ ಅಷ್ಟು ಡಿಸ್ಟರ್ಬ್ ಕೊಡ್ತಾ ಇದ್ರು, ಬಟ್ ಅವ್ರ ಪ್ರೀತಿ ಕೊಡ್ತಾ ಇದ್ರು ಅಷ್ಟೇ. ಆ ಪ್ರೀತಿ ನಾನು ಯಾವ್ದು ಕಲ್ಕೊಳ್ಳೋಕೆ ತಯಾರಿ. ನಿಮ್ಮ ಈ ಯಾತ್ರೆಗೆ ನಿಮ್ಮ ತಂದೆ ತಾಯಿ ಮತ್ತು ಈ ಕುಟುಂಬ ಬಂಧು ಮಿತ್ರರ ಯಾವ ರೀತಿಯ ಒಂದು ಸಹಕಾರ ಮತ್ತು ಸಪೋರ್ಟ್ ಸಿಕ್ಕಿತ್ತು? ಮೊದಲನೇದು ಅವರ ಸಪೋರ್ಟ್ ಬೇಕೇ, ಅವರು ಬೇಡ ಅಂತ ಹೇಳಿದ್ರೆ ನನಗೆ ಹೋಗೋಕ್ಕಾಗಲ್ಲ. ನನ್ನ ಬ್ರದರ್ಸ್ ಆಗ
ಹಾಗೂ ನನ್ನ ತಾಯಿಯಂದಿರು, ತಂದೆ ಇವರೆಲ್ಲ ಸಪೋರ್ಟ್, ಹೋಗು ಒಳ್ಳೆ ವಿಷಯಕ್ಕೆ ಹೋಗ್ತಾ ಇರೋದು ಹೋಗು ಅಂತೇಳಿ. ಮತ್ತು ನನ್ನ ಊರಿನ ಜನರು ಸಹ ಅಲ್ಲಿ ಸಪೋರ್ಟ್ ಕೊಟ್ಟಿದ್ದಾರೆ. ನನ್ನ ಜಮಾತಿಗರು ಎಲ್ಲರೂ ಪ್ರತಿಯೊಬ್ಬರು ಸಪೋರ್ಟ್ ಕೊಟ್ಟ ಕಾರಣ ನನಗೆ ತಲುಪಲಾಯಿತು. ಈಗಾಗಲೇ ತಾವೊಂದು ಬಹುದೊಡ್ಡ ತಮ್ಮ ಒಂದು ಕನಸು ಏನಿದೆ ಅದನ್ನು ನನಸು ಮಾಡಿಕೊಂಡಿದ್ದೀರಿ. ಯಾತ್ರೆ ಯಶಸ್ವಿಯಾಗಿ ಸಾಗಿದೆ ಮತ್ತು ಯಶಸ್ವಿಯಾಗಿ ಸಮಾಪ್ತಿಯಾಗಿದೆ. ಇನ್ನು ಮುಂದಕ್ಕೆ ಇಂಥ ಬೇರೆ ಎಲ್ಲಿಗಾದರೂ ಇಲ್ಲಿ ಯಾತ್ರೆ ಮಾಡುವಂಥ ಏನಾದರೂ ಯೋಚನೆ ಏನಾದರೂ ಮಾಡಿದ್ದೀರಾ? ಇಲ್ಲ, ಏನೋ ಇದೇ ಒಂದು ಲಾಸ್ಟ್ ಕನಸಾಗಿತ್ತು. ಏನಿಲ್ಲ, ನಮ್ಮದಾದಂಥ ನಮ್ಮ ಜೀವನಕ್ಕೆ ಹೇಗೆ ಬೇಕು ಆ ಥರ ನಮ್ಮ ಮುಂದಿನ ಜೀವಕ್ಕೆ ಹೇಗೆ ಹೋಗಬೇಕು, ಹೇಗೆ ಸಾಗಬೇಕು. ಬಟ್ ಏನು ಕಷ್ಟ ಬಂದ್ರೂ ಸಹಿಸಬಲ್ಲಂತೇಳೊಂದು ವಿಶ್ವಾಸ ಇದೆ. ಯಾಕೆಂದರೆ ಕಷ್ಟಪಟ್ಟವನಿಗೆ ಅದರ ಹಾರಿ ಗೊತ್ತೆ, ಊಟ ಇಲ್ಲದವನಿಗೆ ಊಟದ ಬೆಲೆ ಗೊತ್ತಿರುತ್ತೆ ಅಲ್ವಾ. ಅಂಥದ್ರಲ್ಲಿ ನನಗೆ ಕಷ್ಟದ ಅನುಭವ ಏನಿದೆ, ಊಟ ಸಿಗೋದು ಇದೆ, ನೀರು ಸಿಗೋದು ಇದೆ, ನಿದ್ರೆ ಮಾಡದೆ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡಿದ್ದೀನಿ, ರೋಡ್ ಸೈಡಲ್ಲಿ ಇಂಟರ್ಲಾಕಲ್ಲಿ ಸಹ ಮಲ್ಕೊಂಡಿದ್ದೀನಿ. ಇದ್ರೆ ಒಂದೊಂದು ದುಬೈಯಲ್ಲಿ ಒಮಾನಲ್ಲೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡಂಥ ಟೈಮಲ್ಲಿದೆ. ಅಂಥದ್ರಲ್ಲಿ ಏನು ಜೀವಿಸಬಲ್ಲೆ, ನನಗೆ ಜೀವಿಸುವಂಥ ತಾಕತ್ತು ಇದೆ ಅಂತೇಳಿ ಒಂದು ನಂಬಿಕೆ ಇದೆ. ತಾವು ಒಂದು ಸಾಹಸದ ಮೂಲಕ ತಮ್ಮ ಒಂದು ಏನು ಕನಸನ್ನು ನನಸಿ ಮಾಡಿಕೊಂಡಿದ್ದೀರಿ. ಒಬ್ಬ ಯುವಕರಿಗೆ ಒಬ್ಬ ರೋಲ್ ಮಾಡೆಲ್ ಆಗಿದ್ದೀರಿ. ತಾವು ಉಳಿದಿರುವಂತಹ ತಮ್ಮ ನಮ್ಮ ಈ ಊರಿನ ಅಥವಾ ನಾಡಿನ ಯುವಕರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ ತಮ್ಮ ವತಿಯಿಂದ? ಮೊದಲನೇದಾಗಿ ಎಲ್ಲರೂ ಅನ್ಕೊಳ್ತಾರೆ ನನಗೆ ಇದರ ಸಾಧ್ಯ ಇದಂತಲ್ಲ, ಪ್ರತಿಯೊಂದು ವಿಷಯ ಕಲಿಯುವುದರ ವಿಷಯದಲ್ಲೇ ಆಗಲಿ ಬಿಸ್ನೆಸ್ ವಿಷಯದಲ್ಲೇ ಆಗಲಿ ಯಾವುದೇ ಒಂದು ಟಾರ್ಗೆಟ್ ನಮಗೆ ಒಂದು ಗೋಲ್ ಅಂತ ಇರುತ್ತೆ. ಆ ಗೋಲನ್ನು ಅಚೀವ್ಮೆಂಟ್ ಮಾಡಬೇಕಾದ್ರೆ ನಮ್ಮ ಶ್ರಮ ಇರಬೇಕು ಅದರ ಬ್ಯಾಕ್ ಸೈಡಲ್ಲಿ. ಆ ಶ್ರಮಕ್ಕೆ ನಾವು ತುಂಬ ಕಷ್ಟಪಡಬೇಕಾಗುತ್ತೆ. ಕಷ್ಟಲ್ಲದಿದ್ದರೆ ಯಾವುದೂ ಸಾಧ್ಯ ಇಲ್ಲ. ಕಷ್ಟ ಬಂದರೆ ನಮಗೆ ಅದರ ಫಲ ಮತ್ತೆ ಸಿಗುತ್ತೆ. ಅಂಥದ್ರಲ್ಲಿ ನಾವು ಸ್ಪೆಷಲಾಗಿ ಮಕ್ಕಳಿಗೆ ಅಂತೀನಿ, ನಾನು ಆ್ಯಕ್ಚುಲಿ ಕಲ್ತದ್ದು 10ನೇ ತರಗತಿ, ನನಗೆ ಅವಾಗ ಕಲಿಯುವಂಥ ಇಂಟ್ರೆಸ್ಟ್ ಇರಲಿಲ್ಲ, ಯಾಕೆ ಕಲಿಯಿದೆ ಯಾಕೆ ಕಲಿಯಿದೆ ಅಂತೇಳಿ. ಇಂಥ ಹಠ ನನಗೆ ಆವತ್ತು ಇರ್ತಿದ್ದರೆ ನಾನು ಇವತ್ತು ಏನೋ ಒಂದು ಒಳ್ಳೆ ಸಾಧಿಸ್ತಾ ಇದ್ದೆ, ಒಂದು ಕಲಿಯುವ ವಿಷಯದಲ್ಲಿ ಒಳ್ಳೆ ಜಾಬಲ್ಲಿ ಇರ್ತದೆ. ಆದರೆ ಅಂತ ಮಕ್ಕಳಿಗೆ ನೀವು ಹಠ ಹಿಡೀರಿ ಕಲಿಯುವ ವಿಷಯದಲ್ಲಿ, ನನಗೆ ಆಗಲೇಬೇಕು, ಇದು ಆಗುತ್ತೆ ಆಗಲ್ಲ ಅಂತೇಳಿ. ಇವತ್ತಲ್ಲೇ ನಾಳೆ 100% ಆಗುತ್ತೆ, ಅದು 100% ಆಗುತ್ತೆ. ನಿಮ್ಮ ಛಲವನ್ನು ನೀವು ಬಿಡಬೇಡಿ, ಖಂಡಿತ ನಿಮ್ಮ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ನಿಮ್ಮ ತಾಯಂದಿರು ಸಹ ನಿಮಗೆ ಸಪೋರ್ಟ್ ಮಾಡ್ತಾರೆ, ಆವಾಗ ನಿಮ್ಮ ಅಚೀವ್ಮೆಂಟ್ ನಿಮಗೆ ಸಾಧನೆ ಮಾಡ್ಬೋದು. ನೀವು ಮತ್ತೆ ಸ್ವಲ್ಪ ಒಂದು ಇರ್ಬೋದು, ನೀವೇ ನಡೆಯೋಕ್ಕೆ ಇದು ಪ್ರೇರಣೆ ಕೊಡ್ತಾಯಿದ್ರು, ನಾನು ಖಂಡಿತವಾಗಿ ನಡೆಯೋಕ್ಕೆ ಪ್ರೇರಣೆ ಕೊಡ್ತೇನೆ. ಒಬ್ಬೊಬ್ಬರ ನಿಯತ್ತಾಗಿರುತ್ತೆ, ನಾನು ನಡೆದದ್ದು ನನ್ನ ದೇವರಿಗೂ ನನಗೆ ತೃಪ್ತಿ ಸಿಕ್ಕಿದ್ರೆ ಸಾಕು, ಬೇರೆಯವರಿಗೆ ತೃಪ್ತಿ ಸಿಗುವಂತ ಕೊಡುವಂಥ ಅವಶ್ಯಕತೆ ನನಗಿಲ್ಲ. ಸ್ವಲ್ಪ ಮಂದಿ ಹೇಳ್ತಾರೆ ಈ ವಿಡಿಯೋ ಎಲ್ಲ ಮಾಡುವ ಯಾಕೆ ಅವಶ್ಯಕತೆ ಅಂದರೆ, ಈ ವಿಡಿಯೋ ಮಾಡಿದ್ದು ನಾನಲ್ಲ ಆ್ಯಕ್ಚುಲಿ, ನನ್ನ ಬ್ರದರ್ಸ್ ಮತ್ತು ಪಬ್ಲಿಕ್ ಇದೆ, ಪಬ್ಲಿಕ್ ವೈರಲ್ ಮಾಡ್ತಾರೆ, ನಾವು ಮಾಡೋದು ಅವಶ್ಯಕತೆ ಇಲ್ಲ, ಪಬ್ಲಿಕ್ ವೈರಲ್ ಮಾಡ್ತಾರೆ. ವಿಡಿಯೋ ಮಾಡೋದರಿಂದ ನನಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ, ತುಂಬ ಹೆಲ್ಪ್ಫುಲ್ ಆಗಿದೆ. ಯಾಕೆಂದರೆ 1-2 ದಿವಸ ಸಫರ್ ಆದರೆ ದೊಡ್ಡ ವಿಷಯ ಅಲ್ಲ, 1.5 ವರ್ಷ ಸಫರ್ ಆದಮೇಲೆ ನಮಗೆ ತುಂಬ ಬೆನಿಫಿಟ್ ಇರುತ್ತೆ ವಿಡಿಯೋದಲ್ಲಿ. ಯಾಕೆಂದರೆ ಈ ವಿಡಿಯೋದಿಂದ ನನಗೆ 1 ವೀಸಾ ಸಿಕ್ಕಿದೆ, ಗೌರ್ಮೆಂಟ್ಗೆ ಈ ವಿಡಿಯೋ ತಲುಪಿದ್ರಿಂದನೇ ನನಗೆ 1 ವೀಸಾ ಸಿಕ್ಕಿತ್ತು. ಮತ್ತು ಈ ವಿಡಿಯೋದಿಂದನೇ ಪ್ರತಿಯೊಂದು ಗೌರ್ಮೆಂಟ್ಗೆ ತಲುಪಿದ್ರಿಂದ ನನಗೆ ಎಲ್ಲ ಫೆಸಿಲಿಟಿ ಸಿಕ್ತು, ಸೆಕ್ಯೂರಿಟಿ ಸಿಕ್ತು, ಪ್ರೂಫ್ ಆಗಿ ನನಗೆ ಒಂದು ಮಾರ್ಪಟ್ಟಿತ್ತು. ಅದೊಂದು ಪ್ರೂಫ್ ಕೇಳ್ತಾರೆ, ಏನು ಬೋರ್ಡರ್ ಪಾಸ್ ಮಾಡುವಾಗ ಒಂದು ಗೌರ್ಮೆಂಟ್ ಲೆಟರ್ ಇದೆ, ನನ್ನ ಗೌರ್ಮೆಂಟ್ ಲೆಟರ್ ಇತ್ತು, ಸೆಂಟ್ರಲ್ ಗೌರ್ಮೆಂಟ್ ತೋರಿಸಿದೆ. ಅದಾದಮೇಲೆ ಪ್ರೂಫ್ ತೋರಿಸಿದ ನಾನು ವಿಡಿಯೋನ ಅವ್ರಿಗೆ ಒಂದು ಪ್ರೂಫ್ ಆಗಿರುತ್ತೆ, ನಡ್ಕೊಂಡ್ಬಂದಿದ್ದೀನಿ ಅಂತೇನೆ. ಪಾಕಿಸ್ತಾನದಲ್ಲೂ ಹಾಗೆ, ಪಾಕಿಸ್ತಾನದ ಜನರು ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ, ತುಂಬ ಖುಷಿಯಾಯಿತು. ಅಲ್ಲಿ ಅವ್ರ ಜನರು ನನ್ನನ್ನು ಇಮಿಗ್ರೇಷನ್ ಆಫೀಸಲ್ಲಿ 2 ಗಂಟೆ ಕೂರಿಸಿದ್ರು, ನಾನು ಹೊರಗಡೆ ಬಿಟ್ಟಿರಲಿಲ್ಲ. ಯಾಕೆಂದರೆ ಸೆಕ್ಯೂರಿಟಿ ರೀಸನಿಗೆ, ಯಾರಾದರೂ ನಿನಗೇನಾದರೂ ಮಾಡಿದರೆ ನಾಳೆ ರೆಸ್ಪಾನ್ಸಿಬಲ್ ಯಾರಾಗಿರ್ತಾರೆ. ಅವರ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದ ತಕ್ಷಣ ನಾನು ಹೊರಗಡೆ ಮತ್ತೆ ಸೆಕ್ಯೂರಿಟಿ ತ್ರೂ ನನ್ನ ಕರ್ಕೊಂಡು ಹೋಗಿರೋದು. ಎಸ್ ಎಸ್. ಕೊನೆಯದಾಗಿ ಕೊನೆಯ ಪ್ರಶ್ನೆ ಏನಂತ ಹೇಳಿದರೆ, ಎಲ್ಲವನ್ನು ಯಶಸ್ವಿಯಾಗಿ ಮುಗಿಸಿಕೊಂಡು ತಾಯ್ನಾಡಿಗೆ ಆಗಮಿಸುತ್ತೀರಿ. ತಾಯ್ನಾಡಿಗೆ ಬಂದಾಗ ಇಲ್ಲಿಯ ಅನುಭವ ಮತ್ತು ತಂದೆ ತಾಯಿಯನ್ನು ಅಥವಾ ತಮ್ಮ ಬಂಧು ಮಿತ್ರರನ್ನು ನೋಡಿದಾಗ ತಮಗೆ ಯಾವ ರೀತಿಯ ಒಂದು ಖುಷಿಯಾಯಿತು ವಾಪಸ್ಸು ಯಶಸ್ವಿಯಾಗಿ ತಾವು ಪೂರ್ತಿಗೊಳಿಸಿ ಬಂದದರ ಬಗ್ಗೆ? ತಾಯಿಯನ್ನು ನಾನು ಆ್ಯಕ್ಚುಲಿ ಸಫರಲ್ಲಿ ಹೋಗೋಕ್ಕಿಂತ ಸಫರ್ ಹೋದ್ಮೇಲೆ ಮನೆ ಬಿಟ್ಟಮೇಲೆ 3 ಸಲ ನಾನು ಭೇಟಿ ಆಗಕ್ಕೆ ಬಂದಿದ್ದು, ಒಂದು ಡೆಲ್ಲಿಯಲ್ಲಿ, ಒಂದು ಮುಂಬೈಯಲ್ಲಿ, ಒಂದು ಮಕ್ಕಕ್ಕೆ ಬಂದಿದ್ದರು ಉಮ್ರ ಮಾಡೋಕ್ಕೆ. ನಾನು ಅದೇ 1 ತಿಂಗಳು ಬರೋಕ್ಕಿಂತ ಮುಂಚೆ, ಇವಾಗ 1 ತಿಂಗಳು ಬರೋಕ್ಕಿಂತ ಮುಂಚೆ ರಂಜಾನ್ ಇತ್ತಲ್ಲ, ರಂಜಾನ್ ಟೈಮಲ್ಲಿ ನನ್ನ ತಾಯಿ ಬಂದಿದ್ದರು. ತಾಯಿ ಹಾಗೆ ಒಂದು ಖುಷಿ ಇತ್ತು, ಅಂಥದ್ದೇನು ತುಂಬ ಎಕ್ಸೈಟ್ಮೆಂಟ್ ಸಿಕ್ಕಿಲ್ಲ. ಯಾಕೆಂದರೆ ತಾಯಿ ನಾನು ಆಲ್ರೆಡಿ ನೋಡಿದ್ದೀನಿ, ತಾಯಿ ಜೊತೆ ಉಮ್ರ ಸಹ ಮಾಡಿದ್ದೀನಿ, ತುಂಬ ಖುಷಿಯಾಗಿತ್ತು. ಮತ್ತು ಏರ್ಪೋರ್ಟ್ ಬಂದ ತಕ್ಷಣ ನನ್ನ ಬ್ರದರ್ಸ್ ತುಂಬ ಬಂದಿದ್ದರು, ಯಾರು ನೋಡಿದವರು ತುಂಬ, ಅವ್ರಲ್ಲಿ ನೋಡಿ ತುಂಬ ಖುಷಿಯಾಯಿತು. ನನ್ನ ಊರಿನವ್ರು ನೋಡಿ ಖುಷಿಯಾಯಿತು, ನನಗೋಸ್ಕರ ತುಂಬ ಒಂದು ಸ್ವಾಗತ ಮಾಡಿದ್ದು ತುಂಬ ಖುಷಿಯಾಯಿತು. ಅದರಲ್ಲಿ ನನಗೆ ಅಡ್ಯಾರ್ಗನ್ನೋರು ಕತ್ತಿಬಾರೊಬ್ಬರು ಇದ್ದರು, ಅನ್ಸಾರ್ 5 ಜೋಸ್ತಾರ್ ಅಂತೇಳಿ, ಅವರು ಏನಾದ್ರು ಶೆಡ್ಯೂಲ್ ಬ್ಯುಸಿಯಲ್ಲಿ ಇದ್ದರು, ಆದರೂ ನನಗೋಸ್ಕರ ಅವರು ಬಂದಿದ್ದಾರೆ. ಅವ್ನು 1 ದಿವಸ ಮುಂಚೆ ನಾನು ಫೋನ್ ಮಾಡಿ ಹೇಳಿದ್ದೆ ಅವರಿಗೆ, ಅವ್ರು ನನಗೋಸ್ಕರ ಊರಿಂದೆಲ್ಲ ಬಂದಿದ್ದಾರೆ, ತುಂಬ ಖುಷಿಯಾಯಿತು. ಎಸ್, ನೀವು ಇಷ್ಟು ಹೊತ್ತು ನಮ್ಮ ಜೊತೆ ತಮ್ಮ ಅನುಭವವನ್ನು ಹಂಚಿಕೊಂಡದಕ್ಕೆ ಧನ್ಯವಾದಗಳು ನೌಶಾದ್ ಅವರೇ. ಸೊ ವೀಕ್ಷಕರೇ, ಇದು ಅಬ್ದುಲ್ ಖಲೀಲ್ ನೌಶಾದ್ ಅವರು ಹೇಳುವಂಥ ಮಾತು. 1.5 ವರ್ಷದ ಅವಧಿಯಲ್ಲಿ ತಮ್ಮ ಕಾಲ್ನಡಿಗೆ ಯಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿ ಪವಿತ್ರ ಹಜ್ ಕರ್ಮವನ್ನು ಕೂಡ ನಿರ್ವಹಿಸಿ ಇದೀಗ ತಾಯ್ನಾಡಿಗೆ ಆಗಮಿಸಿದ್ದಾರೆ. ಒಬ್ಬ ಸಾಹಸವನ್ನು ಮೆರೆದು ತಮ್ಮ ಉತ್ಸಾಹದ ಮೂಲಕ ಒಬ್ಬ ಸಾಹಸವನ್ನು ಈ ಯುವಕ ಮೆರೆದಿದ್ದಾರೆ. ಇವರಿಗೆ ನಮ್ಮ ಕಡೆಯಿಂದಲೂ ಕೂಡ ನಾವು ಹ್ಯಾಟ್ಸಪ್ ಹೇಳ್ತಾ ಇದ್ದೇವೆ. ಇಂತಹ ಯುವಕರು ಈ ಸಮಾಜಕ್ಕೆ ಸ್ಫೂರ್ತಿಯಾಗಬೇಕು ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ಅಶ್ವಥ್ ಬೆಟ್ಟಂಪಾಡಿ ಜೊತೆ ಯೂಸುಫ್ ರೆಂಜಲಾಡಿ, ಸುದ್ದಿ ನ್ಯೂಸ್, ಪುತ್ತೂರು.
Dr. M. Vishetty Institutions, Mangaluru. Empowering dreams and achieving greatness since 1985. Dr. M. Vishetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. Vishetty Institutions is a nurturing ground for an individual's holistic development to make effective contribution to the society in a dynamic environment. Dr. M. Vishetty Institutions, Kavu Road, Vidyanagar, Mangaluru, Karnataka, 575013. Contact 0824-248-1048. 0824-248-1046. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.